ಇದನ್ನ ಮಾತಾಡಿದ್ರೆ ಚೆನ್ನಾಗಿ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹ್ಯಾಪಿ ವೀಕೆಂಡ್ ಎಲ್ಲರಿಗೂ. ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸೊ ಆಸ್ ಎ ವೀಕೆಂಡ್ ಆಗಿ ಜಸ್ಟ್ ಒಂದು ಸ್ಮಾಲ್ ಔಟಿಂಗ್ ಹೋಗ್ತಾ ಇದ್ದೀವಿ. ಔಟಿಂಗ್ ಅಲ್ಲ, ಆಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಆಚೆ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಸ್ವಲ್ಪ ಲೇಟ್ ಆಗಿದೆ, ಆಲ್ಮೋಸ್ಟ್ ಅದೇ 10:30 ಆಗಿ ಹೋಗ್ಬಿಡ್ತು. ಲೇಟ್ ಪ್ಲ್ಯಾನು, ಸಂಡೇ ಅಲ್ವಾ, ಏನು ಅರ್ಜೆನ್ಸಿ ಇಲ್ಲ ಅಂತೇಳಿ ದಾನಕ್ಕೆ ಹೋಗ್ತಾ ಇದ್ವಿ. ಸೊ ಲೊಕೇಶನ್ನು ನಾವು ಹೋಗ್ತಿದ್ದು HSR ಲೇಔಟು. ದೋಸೆ ತಿನ್ನೋಣ ಅಂತ, ತುಂಬ ದಿವಸ ಆಯಿತು ದಾವಣಗೆರೆ ಬೆಣ್ಣೆ ದೋಸೆ ತಿಂದಿಲ್ಲ. ಇನ್ಫ್ಯಾಕ್ಟ್ ನಾವು ದಾವಣಗೆರೆ ಬೆಣ್ಣೆ ದೋಸೆಗೆ ಫ್ಯಾನ್ ಎ ಸಿ ಕೂಲರು ಚಿಲ್ಲರು ಎಲ್ಲ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಏ ಬೊಮ್ಮನಳ್ಳಿ ರೋಡ್ ಖಾಲಿ. ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಬೊಮ್ಮನಳ್ಳಿ ಸಿಗ್ನಲ್ ಹತ್ರ ಇದ್ದೀವಿ. ಖಾಲಿ ಸಿಗ್ನಲ್ ನೋಡೋದಕ್ಕೆ ಅಂತ ಖುಷಿ ಆಗ್ತದೆ ಗೊತ್ತಾ. ಒಳ್ಳೆ ಸೊ ಫೈನಲಿ ಬಂದ್ವಿ ನಾವು ಹೋಟೆಲ್ ಹತ್ರ. ಹೋಟೆಲ್ ಸ್ವಲ್ಪ ಕ್ರೌಡ್ ಇದೆ, ಲೇಟಾಗಿ ಬಂದ್ರೂ ಇಷ್ಟು ಕ್ರೌಡ್ ಇದೆ ನೋಡಿ. ಫುಡ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಆರ್ಡರ್ ಮಾಡಿ ಒಂದು 5-10 ಮಿನಿಟ್ಸ್ಗೆಲ್ಲ ಫುಡ್ ಸಿಕ್ಬಿಡುತ್ತೆ. ಸೊ ನಾನು ಇಲ್ಲಿಗೆ ಸುಮಾರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಯೂಶ್ವಲಿ ಸಂಡೇಸೇ ಬರೋದು ಆ್ಯಕ್ಚುಲಿ. ಸೊ ಅವಾಗಿಂದ ಇವಾಗಿವಾಗ ಒಂದೇ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ ಇವರು. ಸೊ ನಾವೀಗ ಓಪನ್ ದೋಸೆ ಮತ್ತು ಮಸಾಲ ದೋಸೆ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಲ್ಲ ಒಂದು 5 ಮಿನಿಟ್ಸ್ ಆಯಿತು. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ, ಜಾಸ್ತಿ ಬ್ಯುಸಿ ಇದ್ದಾರೆ. ಬಟ್ ಓಕೆ, ಈ ಟೈಮಲ್ಲಿ ಅಟ್ಲೀಸ್ಟ್ ಇಷ್ಟಾದ್ರೂ ಇದೆಯಲ್ಲ ನಮಗೆ ಫ್ರೀ, ಅದೇ ನಮಗೆ ಖುಷಿ ಆಯಿತು. ಆಹಾ, ಬೆಣ್ಣೆ ಫ್ಲೇವರ್ ಹಂಗೆ ಬರ್ತಾ ಇದೆ ಮೂಗಿಗೆ ನೋಡ್ತಾ ಇದ್ರೆ, ಎಷ್ಟು ಬೇಗ ತಿಂತೀವಿ ಅನಿಸ್ತಾ ಇದೆ. ಸೊ ಅವ್ರದ್ದು SOPನೇ ಈ ಥರ ಡಬಲ್ ಟೈಮ್ ಬೆಣ್ಣೆ ಹಾಕ್ಬಿಟ್ಟು ಮಾಡ್ತಾರೆ ನೋಡಿ, ಅದೇ ಸ್ಪೆಷಲು. ಆಮೇಲೆ ಇದು ಒಂದು ಪುಡಿ ಹಾಕ್ತಾರೆ, ಆಕ್ಚುಲಿ ಇದು ಸಖತ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಅದೊಂದು ಪಲ್ಯ ಹಾಕ್ತಾರೆ ನೋಡಿ, ಈ ಪಲ್ಯ ಮಾತ್ರ ಸೂಪರ್, ನನಗೆ ತುಂಬ ಇಷ್ಟ ಈ ಪಲ್ಯ. ಇದ್ರ ಜೊತೆಗೆ ಒಂದು ಚಟ್ನಿ ಹಾಕ್ತಾರೆ, ಗಟ್ಟಿ ಚಟ್ನಿ, ಅದೆರಡು ಆಹಾ ಸೂಪರ್ ಟೇಸ್ಟ್ ಎರಡೂ. ಎಲ್ಲರೂ ಎರಡೆರಡು ಸಲ 3 ಸಲ ತುಂಬ ತಿಂತಾರೆ ಹತ್ರ. ತುಂಬ ಆನ್ಲೈನ್ ಆರ್ಡರ್ಸ್ ಕೂಡ ಹೋಗುತ್ತೆ ಅವ್ರಿಗೆ. ಬಟ್ ದಿಸ್ ಇಸ್ ಮೈ ಬೆಸ್ಟ್ ದೋಸೆ. ಇವ ಸಂಡೇಗೆ ಇಷ್ಟೇ ಸ್ಪೆಷಲು. ಇದಾದಮೇಲೆ ನಾವು ಮನೆಗೆ ಹೋಗ್ತೀವಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಲ್ಲಿರೋದನ್ನು ಬೈ ಬೈ, ಟೇಕ್ ಕೇರ್. ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.